ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ನಾವಿಂದು ಧ್ಯಾನಿಸಲಿರುವ ಶುಭ ಸಂದೇಶದ ವಾಚನ ಲೂಕನ ಶುಭ ಸಂದೇಶ ಅಧ್ಯಾಯ 24 ವಾಕ್ಯಗಳು 13-35. ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಮಾನವ ಸಂಘ ಜೀವಿ, ಕುಟುಂಬದೊಂದಿಗೆ ಅವನು ಜೀವನವನ್ನು ನಡೆಸುತ್ತಾನೆ. ಆದರೆ ಕೆಲವೊಮ್ಮೆ ಇಡೀ ಕುಟುಂಬದೊಂದಿಗೆ ಕುಟುಂಬ ಅವನ ಜೊತೆಗಿದ್ದರೂ ಅದೆಷ್ಟು ಬಾರಿ ನನಗೆ ಯಾರೂ ಇಲ್ಲ, ನಾನೊಬ್ಬ ಏಕಾಂಗಿ, ನಾನೊಬ್ಬ ಒಬ್ಬಂಟಿಗ ಎಂಬ ಅನಾಥ ಭಾವ ಅವರಲ್ಲಿ ಕಾಡುತ್ತಿರುತ್ತದೆ. ಈ 2 ವರ್ಷಗಳಲ್ಲಿ ಕೋವಿಡ್ ಸಮಸ್ಯೆಯಿಂದಾಗಿ ಈ ಚಿಂತನೆಗಳು ಸರ್ವಸಾಮಾನ್ಯವಾಗಿ ಹೋಗಿವೆ. ಆದರೆ ಈ ದಿನದ ದೇವರ ವಾಕ್ಯ ನಮಗೆ ಎಂತಹ ಸನ್ನಿವೇಶ ಬಂದರೂ ನಾವು ಧೈರ್ಯಗೆಡದೆ ಸರ್ವೇಶ್ವರ ದೇವರಲ್ಲಿ ನಿಕಟವಾದ ವಿಶ್ವಾಸದಿಂದ ಜೀವಿಸಲು ಕರೆ ನೀಡ್ತಾ ಇದೆ. ಇಂದಿನ ಶುಭ ಸಂದೇಶದಲ್ಲಿ ಯೇಸುವಿನ 2 ಶಿಷ್ಯರು ತಮ್ಮೆಲ್ಲ ನಂಬಿಕೆ ವಿಶ್ವಾಸವನ್ನು ಕಳೆದುಕೊಂಡು ಎಮ್ಮಾವು ಗ್ರಾಮಕ್ಕೆ ಹೋಗುತ್ತಿರುತ್ತಾರೆ. ಯೇಸುವಿಗೆ ಇಂತಹ ಕಠೋರ ಶಿಲುಬೆಯ ಮರಣ ಬಂದು ಒದಗಿದ ಕಾರಣ ಎಲ್ಲವನ್ನು ತೊರೆದು ತಮ್ಮ ಹಿಂದಿನ ಕೆಲಸ ಕಾರ್ಯಕ್ಕೆ ಅವರು ತೆರಳುತ್ತಿದ್ದರು. ಒಂದು ಕಾಲದಲ್ಲಿ ಯೇಸು ಓರ್ವ ಪವರ್ಫುಲ್ ವ್ಯಕ್ತಿ, ಆ ವ್ಯಕ್ತಿಯನ್ನು ಹಿಂಬಾಲಿಸಿದರೆ ನಮ್ಮ ಜೀವನ ಉಜ್ವಲವಾಗುತ್ತದೆ ಎಂದು ಅವರು ಭಾವಿಸಿದ್ದರು. ಆದರೆ ಏನೂ ಆಗದನ್ನು ನೋಡಿ ಸರ್ವವನ್ನು ತೊರೆದು ತಮ್ಮ ದಾರಿಯನ್ನು ಅವರು ಹಿಡಿಯುತ್ತಾರೆ. ಆದರೆ ಪುನರುತ್ಥಾನಿ ಯೇಸುವಿನ ಅನುಭವ ಹಾಗೂ ಅವರೊಂದಿಗೆ ದಾರಿಯುದ್ದಕ್ಕೂ ಜೀವವನ್ನೀವ ಕೇಳಿದ ಅವರ ಮಾತುಗಳು ಅವರಿಗೆ ಜೀವನೋತ್ಸಾಹವನ್ನು, ಹೊಸ ಹುರುಪನ್ನು, ಹೊಸ ಜೀವನವನ್ನು, ನೈಜ ಅನುಭವವನ್ನು ಅವರಿಗೆ ನೀಡುತ್ತದೆ. ಅದರೊಂದಿಗೆ ರೊಟ್ಟಿ ಮುರಿಯುವುದರ ಮೂಲಕ ಯೇಸು ಪುನರುತ್ಥಾನ ಹೊಂದಿದ್ದಾರೆ. ಅವರು ನಮ್ಮೊಂದಿಗೆ ಸದಾಕಾಲವೂ ಜೀವಿಸ್ತಾ ಇದ್ದಾರೆ. ಇನ್ನು ನಮಗೆ ಯಾವ ಭಯವೂ ಇಲ್ಲ. ಯೇಸು ಮರಣವನ್ನು ಜಯಿಸಿದ್ದಾರೆ ಎಂಬ ಧೈರ್ಯ, ಆತ್ಮಸ್ಥೈರ್ಯ ತುಂಬುವ ಅನುಭವ ಅವರದ್ದಾಗುತ್ತದೆ. ಪ್ರಿಯರೇ, ನಮ್ಮ ಜೀವನದಲ್ಲಿಯೂ ಕೂಡ ಅದೆಷ್ಟು ಬಾರಿ ಏಕಾಂಗಿತನ, ಒಂಟಿತನ ಅಥವಾ ನಮಗೆ ಮಿಡಿಯುವವರು ಯಾರೂ ಇಲ್ಲ ಎಂಬ ಭಾವನೆಗಳು ಬಂದಾಗ ನಮ್ಮಲ್ಲಿ ಎಷ್ಟು ಮಂದಿ ಯೇಸುವಲ್ಲಿ ಭರವಸೆಯನ್ನು ನಾವು ಇಡುತ್ತೇವೆ? ನಮ್ಮಲ್ಲಿ ಎಷ್ಟು ಮಂದಿಗೆ ಯೇಸು ನಾವು ಭುಜಿಸುವ ಪರಮ ಪ್ರಸಾದದಲ್ಲಿ ಜೀವಂತವಾಗಿ ಇದ್ದಾರೆ ಹಾಗೂ ಅವರು ನಮ್ಮಲ್ಲಿ ಸದಾಕಾಲವೂ ಜೀವಿಸುತ್ತಾರೆ, ನೈಜ ದೇವರು ನಮ್ಮೊಂದಿಗೆ ಇದ್ದಾರೆ ಎಂಬ ಭಾವನೆಗಳು ಬರುತ್ತವೆ? ಪ್ರಿಯರೇ, ಪುನರುತ್ಥಾನಿ ಯೇಸುವನ್ನು ನಾವು ವಿಶ್ವಾಸಿಸೋಣ. ಅದರೊಂದಿಗೆ ನಮ್ಮ ಆಧ್ಯಾತ್ಮದ ತರಂಗಗಳು ಪುಟಿದೇಳಲಿ. ನಮ್ಮ ಅನುದಿನದ ಜೀವನದಲ್ಲಿ ಧೃತಿಗೆಡದೆ ಯೇಸು ನಮ್ಮ ಸರ್ವಸ್ವ. ಅವರು ಮಾನವರಾಗಿ ಹಾಗೂ ದೇವರಾಗಿ ನಮ್ಮನ್ನು ಸದಾಕಾಲ ಸಾಕುತ್ತಾರೆ, ನಮಗೆಲ್ಲರಿಗೂ ಆಶೀರ್ವದಿಸುತ್ತಾರೆ ಎಂದು ವಿಶ್ವಾಸದಿಂದ ನಂಬೋಣ. ನಾವು ಎಂದಿಗೂ ಏಕಾಂಗಿಗಳಲ್ಲ. ಯೇಸು ನಮ್ಮೊಂದಿಗೆ ಸದಾಕಾಲವೂ ಜೀವಿಸುತ್ತಾರೆ ಎಂಬ ದೃಢ ನಂಬಿಕೆ ಸದಾಕಾಲವೂ ನಮ್ಮೊಂದಿಗೆ ಇರಲಿ ಎಂದು ಈ ದಿನ ವಿಶೇಷವಾಗಿ ನಾವಿಂದು ಪ್ರಾರ್ಥಿಸುವರಾಗೋಣ. ಆಮೆನ್.